ಎಲ್ಲರಿಗೂ ನಮಸ್ಕಾರಗಳು. ನಿಮಗೆಲ್ಲ ನೆನಪಿದೆಯಾ, ನಾವು ಚಿಕ್ಕವರಿದ್ದಾಗ ಊಟ ಮಾಡಿಸೋವಾಗ ನಮ್ಮಮ್ಮಂದರು ಚಂದ್ರನ ತೋರಿಸಿ ಊಟ ಮಾಡಿಸ್ತಾ ಇದ್ದರು. ನೀನೇನಾದರೂ ಊಟ ಮಾಡಿದೆ ಅಂತಂದರೆ ಚಂದ್ರನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಕತೆಗಳನ್ನು ಹೇಳ್ತಾ ಇದ್ದರು ಅಲ್ವಾ? ನಿಮಗೆಲ್ಲ ನೆನಪಿರ್ಬೋದು. ಏನಪ್ಪ ಇದು, ಈ ಕತೆ ಹೇಳ್ತಿದ್ದಾಳೆ ಇವತ್ತು ಅಂತ ಅನ್ಕೊತಿದ್ದೀರಾ? ನಮ್ಮ ಇವತ್ತಿನ ಟಾಪಿಕ್ಕು ಚಂದ್ರನಿಗೆ ಸಂಬಂಧಪಟ್ಟಿರೋದೇ ಇದೆ. ಅಂದರೆ ಚಂದ್ರನ ಸರ್ಫೇಸ್ ಮೇಲೆ ಆಕ್ಸಿಜನ್ ಇದೆ ಅಂತ ನಮಗೆಲ್ಲ ಗೊತ್ತಿದೆ, ಹೌದಾ? ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಚಂದ್ರನ ಮೇಲೆ ಇರೋ ಅಟ್ಮಾಸ್ಫಿಯರ್ ತೆಳ್ಳಗೆ ಮತ್ತು ಅಲ್ಲಿ ಜಾಸ್ತಿ ಹೈಡ್ರೋಜನ್, ನಿಯಾನ್, ಆರ್ಗಾನ್ಗಳು ಇದೆ. ಇಲ್ಲಿ ಆಕ್ಸಿಜನ್ ಡಿಪೆಂಡೆಂಟ್ ಜೀವಿಗಳಾಗಿರುವ ನಾವು ಇರೋದಕ್ಕೆ ಕಷ್ಟ. ಯಾಕಂದರೆ ಹೈಡ್ರೋಜನ್, ನಿಯಾನ್ ಜಾಸ್ತಿ ತುಂಬಿರೋವಾಗ ಅಲ್ಲಿರೋದಕ್ಕೆ ನಮಗೆ ಕಷ್ಟ. ಮೊದಲೇ ಹೇಳಿದ ಹಾಗೆ ಚಂದ್ರನ ಮೇಲೆ ನಮಗೆ ಗೊತ್ತು ಸಾಕಷ್ಟು ಆಕ್ಸಿಜನ್ ಇದೆ ಅಂತ. ಆದರೆ ಅದು ಗ್ಯಾಶಿಯಸ್ ಫಾರ್ಮ್ನಲ್ಲಿ ಇಲ್ಲ. ನಾವು ಉಸಿರಾಡೋಕ್ಕೆ ಆಕ್ಸಿಜನ್ ಗ್ಯಾಶಿಯಸ್ ಫಾರ್ಮ್ನಲ್ಲಿ ಇರಬೇಕಲ್ವಾ? ಅದಕ್ಕೆ ಆದರೆ ಇದು ರೆಗೋಲಿತ್ ಅಂತ ಫಾರ್ಮ್ನಲ್ಲಿ ಸಿಕ್ಕಿ ಹಾಕ್ಕೊಂಡಿದೆ. ರೆಗೋಲಿತ್ ಅಂತಂದರೆ ಮೂನ್ ಸರ್ಫೇಸ್ ಮೇಲಿರೋ ಕಲ್ಲು ಮತ್ತು ಸಣ್ಣ ಸಣ್ಣ ಸೂಕ್ಷ್ಮ ಧೂಳಿನ ಲೇಯರ್ನ ರೆಗೋಲಿತ್ ಅಂತ ಕರಿತೀವಿ. ಈಗ ನಮ್ಮಲ್ಲಿ ಬರೋ ಅಂಥ ಪ್ರಶ್ನೆ ಅಂದರೆ, ಸಪೋಸ್ ನಾವು ರೆಗೋಲಿತ್ನಿಂದ ಆಕ್ಸಿಜನ್ ಹೊರತಗಿದ್ರೆ ಇದೆಲ್ಲ ಸಾಧ್ಯ ಆಗಬಹುದಾ? ಅಂದರೆ ಮನುಷ್ಯರೆಲ್ಲ ಹೋಗಿ ಚಂದ್ರನ ಮೇಲೆ ಜೀವಿಸಲು ಸಾಧ್ಯ ಆಗ್ಬೋದಾ ಅಂತ. ಅದಕ್ಕೆ ಉತ್ತರ ನೀವು ಯೋಚಿಸ್ತಾ ಇರಿ. ಆಕ್ಸಿಜನ್ನ ಬ್ರೆಡ್ತ್ ಎಷ್ಟಿದೆ ಅಂತ ನಮಗೆ ಮೊದಲು ಗೊತ್ತಾಗಬೇಕು. ಅಂದರೆ ಚಂದ್ರನ ಸರ್ಫೇಸ್ ಮೇಲೆ ಆಕ್ಸಿಜನ್ನ ಬ್ರೆಡ್ತ್ ಅಂದರೆ ಅದು ಎಷ್ಟು ಅಗಲವಾಗಿ ಆವರಿಸ್ಕೊಂಡಿದೆ ಅಂತ ನಾವು ತಿಳ್ಕೋಬೇಕು. ನಮ್ಮ ಸುತ್ತಲೂ ವೆರೈಟಿ ಆಫ್ ಮಿನರಲ್ಸ್ನಲ್ಲಿ ಆಕ್ಸಿಜನ್ನ ಕಾಣ್ಬೋದು. ಹಾಗೆ ಚಂದ್ರನ ಮೇಲೂ ಕೂಡ ಭೂಮಿ ಮೇಲೆ ಕಾಣೋ ಹಾಗೆ ಬಂಡೆಗಳಿಂದ ಮಾಡಲ್ಪಟ್ಟಿದೆ. ಆದರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಉಲ್ಕೆಗಳಿದೆ. ಅಂದರೆ ಬಂಡೆಗಳಕ್ಕಿಂತ ಜಾಸ್ತಿ ಚಂದ್ರನ ಮೇಲೆ ಉಲ್ಕೆಗಳಿದೆ. ಅಲ್ಲಿ ಸಿಲಿಕಾ, ಅಲ್ಯೂಮಿನಿಯಂ, ಐರನ್, ಹಾಗೆ ಮ್ಯಾಗ್ನೀಷಿಯಂ ಆಕ್ಸೈಡ್, ಐರನ್ ಆಕ್ಸೈಡ್ ಈ ಥರ ಮಿನರಲ್ಸ್ ಚಂದ್ರನ ಲ್ಯಾಂಡ್ಸ್ಕೇಪ್ನಲ್ಲಿ ಸಿಗೋದ್ರಿಂದ ಎಲ್ಲ ಮಿನರಲ್ಸು ಆಕ್ಸಿಜನ್ನ ಇಟ್ಕೊಂಡಿದ್ರೂ ಅದರೊಳಗೆ ಇದ್ರೂ ನಮ್ಮ ಲಂಗ್ಸ್ಗೆ ಎಂಟ್ರಿ ಆಗೋಕ್ಕೆ ಸೇಫ್ ಆಗಿರೋದಿಲ್ಲ. ಅದಕ್ಕೆ ನಾವು ನೆಕ್ಸ್ಟು ಆ ಆಕ್ಸಿಜನ್ನ ಸರಿಯಾದ ರೀತಿಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅಂದರೆ ಚಂದ್ರನ ಮೇಲಿರೋ ರೆಗೋಲಿತ್ನಿಂದ ಆಕ್ಸಿಜನ್ನ ನಾವು ಹೆಂಗೆ ಹೊರಗೆ ತೆಗೆಯೋದು ಅಂತ ನೋಡೋಣ. ಚಂದ್ರನ ರೆಗೋಲಿತ್ನಲ್ಲಿ ಸರಿಸುಮಾರು 45% ಅಷ್ಟು ಆಕ್ಸಿಜನ್ನಿಂದ ಇದೆ. ಆದರೆ ಈ ಆಕ್ಸಿಜನ್ನ ಮೊದಲೇ ಹೇಳಿದ ಹಾಗೆ ಡಿಫ್ರೆಂಟ್ ಮಿನರಲ್ಸ್ಗಳಿಂದ ಫಾರ್ಮ್ ಆಗಿದೆ. ನಾನು ಮೊದಲೇ ಹೇಳಿದ್ನಲ್ಲ, ಹೈಡ್ರೋಜನ್, ನಿಯಾನ್, ಆರ್ಗನ್ ಇದೆಲ್ಲ ಜಾಸ್ತಿ ಇದೆ. ಆಮೇಲೆ ಸಿಲಿಕಾ, ಅಲ್ಯೂಮಿನಿಯಂ ಈ ಥರ, ಐರನ್ ಆಕ್ಸೈಡ್ ಈ ಥರ ಎಲ್ಲ ಜಾಸ್ತಿ ಇದೆ ಅಂತ. ಇಲ್ಲಿ ಇವೆಲ್ಲ ಮಿನರಲ್ಸ್ಗಳು ಸ್ಟ್ರಾಂಗೆಸ್ಟ್ ಬಾಂಡನ್ನ ಇಟ್ಕೊಂಡಿರ್ತವೆ. ಈ ಬಾಂಡನ್ನ ನಾವು ಬ್ರೇಕ್ ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಎನರ್ಜಿ ಹಾಕಲೇಬೇಕು. ಅಂದರೆ ರೆಗೋಲಿತ್ನಿಂದ ಆಕ್ಸಿಜನ್ನ ಹೊರತೆಗಿಬೇಕಂತಂದರೆ ಸಬ್ಸ್ಟ್ಯಾನ್ಷಿಯಲ್ ಇಂಡಸ್ಟ್ರಿಯಲ್ ಇಕ್ವಿಪ್ಮೆಂಟ್ಗಳು ಬೇಕಾಗುತ್ತೆ. ಇಲ್ಲಿ ಮೊದಲು ನಾವು ಸಾಲಿಡ್ ಮೆಟಲ್ ಆಕ್ಸೈಡ್ನ ಲಿಕ್ವಿಡ್ ಫಾರ್ಮ್ಗೆ ಹೀಟ್ ಅಪ್ಲೈ ಮಾಡಬೇಕು, ಅಥವಾ ಹೀಟ್ ಕಂಬೈನ್ಡ್ ಸಾಲ್ವೆಂಟ್ಸ್ ಅಂದರೆ ಎಲೆಕ್ಟ್ರೋಲೈಟ್ ಅಪ್ಲೈ ಮಾಡೋದ್ರ ಮುಖಾಂತರ ಇದನ್ನು ಕನ್ವರ್ಟ್ ಮಾಡ್ಬೋದು. ಭೂಮಿ ಮೇಲೆ ಇದನ್ನು ಮಾಡಲು ನಮಗೆ ಟೆಕ್ನಾಲಜಿ ಎಲ್ಲ ಗೊತ್ತಿದೆ. ಆದರೆ ಈ ಇಕ್ವಿಪ್ಮೆಂಟ್ಸ್ನೆಲ್ಲ ಚಂದ್ರನ ಮೇಲೆ ಹೇಗೆ ಸಾಕಿಸಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಆದರೆ ಬೆಲ್ಜಿಯಂ ಬೇಸ್ಡ್ ಸ್ಟಾರ್ಟಪ್ ಸ್ಪೇಸ್ ಅಪ್ಲಿಕೇಶನ್ ಸರ್ವಿಸಸ್ ಎಲೆಕ್ಟ್ರೋಲೈಸಿಸ್ ಮೂಲಕ ಆಕ್ಸಿಜನ್ನ ತಯಾರಿಸೋ ಪ್ರೋಸೆಸ್ನ ಇಂಪ್ರೂವ್ ಮಾಡೋಕ್ಕೆ 3 ಎಕ್ಸ್ಪೀರಿಮೆಂಟಲ್ ರಿಯಾಕ್ಟರ್ಸ್ನ ಬಿಲ್ಡ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಇದು ಯಾವ ಕಾರ್ಯದ ಮೇಲೆ ವರ್ಕ್ ಆಗುತ್ತೆ ಅಂತಂದರೆ ವಿದ್ಯುತ್ ವಿಭಜನೆ ಅಂತೀವಿ, ಅಂದರೆ ಎಲೆಕ್ಟ್ರೋಲೈಸಿಸ್ ಮೂಲಕ ಇದು ಸಾಧ್ಯ ಆಗುತ್ತೆ. ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಇನ್ಸಿಟು ರಿಸೋರ್ಸ್ ಯುಟಿಲೈಸೇಷನ್ ಮಿಷನ್ನ ಭಾಗವಾಗಿ ಕೂಡ 2025 ವೇಳೆಗೆ ಈ ಟೆಕ್ನಾಲಜಿನ ಚಂದ್ರನಿಗೆ ಕಳಿಸ್ತೀವಿ ಅಂತ ಎಲ್ಲ ತಯಾರಿನ ಕೂಡ ನಡೆಸ್ಕೊಂಡಿದ್ದಾರೆ. ಮತ್ತು ನಂತರ ಕ್ವಾಂಟಿಟಿ ಆಫ್ ಆಕ್ಸಿಜನ್ ಅಂದರೆ ಆಕ್ಸಿಜನ್ನ ಪ್ರಮಾಣ ಎಷ್ಟಿರ್ಬೋದು ಅಲ್ಲಿ ಅಂತ ತಿಳ್ಕೊಳ್ಳೋಕ್ಕೆ ಬಂದರೆ ಚಂದ್ರನಲ್ಲಿ ಅಡಗಿರೋ ಹಾರ್ಡ್ ರಾಕ್ ಅಂದರೆ ಅತಿ ದಪ್ಪ ದಪ್ಪ ರಾಕ್ ಮೆಟೀರಿಯಲ್ನಿಂದ ಇದನ್ನು ನಾವು ಇಗ್ನೋರ್ ಮಾಡಿದರೂ ಕೂಡ ಸರ್ಫೇಸ್ ಮೇಲೆ ಈಸಿಯಾಗಿ ಸಿಗೋವಂಥ ರೆಗೋಲಿತ್ ಅಂದರೆ ಮೇಲೆ ಕಾಣಿಸೋವಂಥ ರೆಗೋಲಿತ್ನಲ್ಲಿ ಕನ್ಸಿಡರ್ ಮಾಡ್ತಾ ಹೋದರೆ ನಮಗೆ ಕೆಲವೊಂದು ಎಸ್ಟಿಮೇಷನ್ ಸಿಗುತ್ತೆ. ಅಂದರೆ ಅಂದಾಜು ಇಷ್ಟಿರ್ಬೋದು ಅಂತ. ಅಂದರೆ ಅಂದಾಜಾಗಿ ಚಂದ್ರನ ರೆಗೋಲಿತ್ನ ಪ್ರತಿ ಕ್ಯೂಬಿಕ್ ಮೀಟರ್ನಲ್ಲಿ 1.4 ಟನ್ನಷ್ಟು ಮಿನರಲ್ಸ್ ಇದೆ. ಇದರಲ್ಲಿ ಸುಮಾರು 630 kg ಆಕ್ಸಿಜನ್ ಕೂಡ ಇರುತ್ತೆ. ನಾವೆಲ್ಲ ಮನುಷ್ಯರು ಬದುಕೋಕ್ಕೆ ಸುಮಾರು 800 gramನಷ್ಟು ಆಕ್ಸಿಜನ್ ಉಸಿರಾಡೋಕ್ಕೆ ಬೇಕು ಅಂತ ನಮಗೆ ಗೊತ್ತಿರೋ ಹಾಗೆ ನಾಸಾ ಆಲ್ರೆಡಿ ತಿಳಿಸ್ಕೊಟ್ಟಿದೆ. ಆದ್ದರಿಂದ
630 ಕೆಜಿ ಆಕ್ಸಿಜನ್ನ ಒಬ್ಬ ವ್ಯಕ್ತಿ ಸುಮಾರು 2 ವರ್ಷಗಳ ಕಾಲ ಜೀವಂತವಾಗಿರಿಸೋಕ್ಕೆ ಸಾಧ್ಯ ಆಗಿರುತ್ತೆ. ನಾವು ಚಂದ್ರನ ರೆಗೋಲಿತ್ನ ಆವರೇಜ್ ಡೆಪ್ತ್ 10 ಮೀಟರ್ ಅಂತ ಅಸ್ಯೂಮ್ ಮಾಡಿಕೊಂಡ್ರೂ ಕೂಡ ಇಲ್ಲಿ ಎಲ್ಲ ಆಕ್ಸಿಜನ್ನ ಹೊರತೆಗಿಬೋದು. ಅಂದರೆ ಮೂನ್ ಸರ್ಫೇಸ್ ಅಂದರೆ ಚಂದ್ರನ ಸರ್ಫೇಸ್ನಿಂದ 10 ಮೀಟರ್ನಷ್ಟು ಆಕ್ಸಿಜನ್ನ ಭೂಮಿ ಮೇಲಿರೋ ಅಂತಹ ಅಂದಾಜು 800 ಕೋಟಿ ಜನರಿಗೆ ಸುಮಾರು 1 ಲಕ್ಷ ವರ್ಷಗಳವರೆಗೂ ಕೂಡ ಆಕ್ಸಿಜನ್ನ ಪ್ರೊವೈಡ್ ಮಾಡ್ತತೆ. ಆಕ್ಸಿಜನ್ನ ಹೊರತೆಗೆಯೋಕ್ಕೆ ನಾವೆಷ್ಟು ಎಫೆಕ್ಟಿವ್ ಆಗಿರೋ ಟೆಕ್ನಾಲಜಿನ ಬಳಸಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಎಲ್ಲ 800 ಅಂದಾಜಾಗಿರೋ 800 ಕೋಟಿ ಜನರು ಸುಮಾರು 1 ಲಕ್ಷ ವರ್ಷಗಳ ಕಾಲ ಜೀವಂತವಾಗಿ ಇರ್ಬೋದು ಚಂದ್ರನ ಮೇಲೆ ಅನ್ನೋದು ಡಿಪೆಂಡ್ ಆಗಿರುತ್ತದೆ. ಅಂದರೆ ನಾವು ಅಷ್ಟು ಎಫೆಕ್ಟಿವ್ ಆಗಿರೋ ಟೆಕ್ನಾಲಜಿನ ಬಳಸಲೇಬೇಕು. ಆವಾಗ ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ನಮಗೆ ಭೂಮಿ ಮೇಲೆ ಫ್ರೀಯಾಗಿ ಸಿಗ್ತಾ ಇದೆ ಅಲ್ವಾ. ಫ್ರೀಯಾಗಿ ಅಷ್ಟೇ ಅಲ್ಲದೆ ಈಸಿಯಾಗಿ ಎಲ್ಲದೂ ಈಸಿಯಾಗಿ ಆಕ್ಸೆಸಿಬಲ್ ಆಗಿ ಇದೆ. ನಾವು ಪ್ರತಿಯೊಬ್ಬರೂ ರೆಸ್ಪಾನ್ಸಿಬಲ್ ಆಗಿರಬೇಕು. ಯಾಕಂದರೆ ಭೂಮಿ ಮೇಲೆ ಇರೋ ಎನ್ವಿರಾನ್ಮೆಂಟು, ಸಾಯಿಲ್, ವಾಟರ್, ಎಲ್ಲ ಪ್ರತಿಯೊಂದು ನ್ಯಾಚುರಲ್ ರಿಸೋರ್ಸ್ಗಳನ್ನು ಕೂಡ ನಾವು ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಇಂಡಿವಿಜುವಲ್ ಆಗಿ ಕಾಪಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು. ಇಷ್ಟೆಲ್ಲ ಸಾಧ್ಯ ಆದರೆ ನಾವು ನಿಜಕ್ಕೂ ಚಂದ್ರನ ಮೇಲೆ ಹೋಗಿನೇ ನಮ್ಮಮ್ಮಂದರು ಹೇಳಿರೋ ಕತೆ ಥರ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು ಅಲ್ವಾ. ಇದು ನಿಮಗೆ ನಿಜ ಅನಿಸಿದರೆ ಎಸ್ ಅಂತ ಕಮೆಂಟ್ ಮಾಡಿ.